ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ದ್ರವ್ಯ ಶೆಟ್ಟಿ. ಇವತ್ತು ನಮ್ಮ ಸಿನಿಮಾ ಅಘೋರಾ ರಿಲೀಸ್ ಆಗಿದೆ. ಒಂದು ಕಡೆ ತುಂಬ ಖುಷಿ ಆಗ್ತಾ ಇದೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಬೇಜಾರಾಗ್ತದೆ. ಬಿಕಾಸ್ ಟೀಮ್ ಜೊತೆ ಇನ್ನೇನು ಜರ್ನಿ ಮುಗಿತಾ ಇದೆಯಲ್ಲ ಅಂತ ಬೇಜಾರಾಗ್ತದೆ. ಬಿಕಾಸ್ ಇಟ್ಸ್ ಲೈಕ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಘೋರಾ ಟೀಮ್ ಜೊತೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದರಿಂದ ಹಿಡಿದು ಕಂಪ್ಲೀಟ್ ಆಗೋವರೆಗೂ ಇವ ಲೈಕ್ ಅ ಫ್ಯಾಮಿಲಿ. ತುಂಬ ಕಲ್ತ್ಕೊಂಡಿದ್ದೀನಿ, ತುಂಬ ವಿಷಯಗಳನ್ನ ಕಲ್ತ್ಕೊಂಡಿದ್ದೀನಿ ನಮ್ಮ ಟೀಮ್ ಕಡೆಯಿಂದ. ನೀವೀಗ ಆಗಲೇ ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಬಹುಶಃ ನಿಮಗೆ ಗೊತ್ತಿರುತ್ತೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎಲ್ಲ ಕಡೆಯೂ ಕೂಡ ನಮಗೆ ಸೆಟ್ಟಲ್ಲಿ ಶೂಟ್ ಮಾಡುವಾಗ ತುಂಬ ಫನ್ ಆಗಿರ್ತಿತ್ತು. ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಿಂದ ಶೂಟ್ ಮಾಡ್ತಾ ಇದ್ವಿ. ಸಿನಿಮಾ ಶೂಟಿಂಗ್ ಟೈಮಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೀನ್ಸ್ಗಳೆಲ್ಲ. ಅದಾದಮೇಲೆ ಇವಾಗ ಔಟ್ಪುಟ್ ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ, ಆ್ಯಂಡ್ ಆಡಿಯನ್ಸ್ ಅದನ್ನು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಆ್ಯಂಡ್ ತುಂಬ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಹಿಂದೆ ಕೂಡ ಟ್ರೈಲರ್ ರಿಲೀಸ್ ಆದಾಗ ಅಥವಾ ಸಾಂಗ್ ರಿಲೀಸ್ ಆದಾಗ ನಮಗೆ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬಂದಿತ್ತು, ಅದು ಹೆಚ್ಚು ಖುಷಿಯಾಗಿತ್ತು. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಸೊ ಇನ್ನೂ ಜನಗಳ ಒಪಿನಿಯನ್ಸ್ ಕೇಳಿ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಅದ್ರ ಬೇಸರ ಏನಪ್ಪ ಅಂತಂದರೆ ಇಷ್ಟು ಬೇಗ ಮುದ್ದೋಗ್ತಾ ಇದೆಯಲ್ಲ ಅಂತ ಹೇಳಿ ಬೇಜಾರಾಗ್ತಿದೆ. ಟೀಮ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇವತ್ತು March 4 ಅಘೋರಾ ಸಿನಿಮಾ ರಿಲೀಸ್ ಆಗಿದೆ. ಇನ್ನು ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ನಿಮ್ಮ ಸುತ್ತಮುತ್ತ ಹತ್ತಿರದಲ್ಲಿರುವಂಥ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನಮ್ಮ ಎಂಟೈರ್ ಟೀಮ್ಗೆ ಅವಶ್ಯಕತೆ ಇದೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ, ಹಾರರ್ ಅಂತ ಅಲ್ಲ, ಹಾರರ್ ಜೊತೆಗೆ ಒಂದಿಷ್ಟು ಫ್ಯಾಕ್ಟರ್ಸ್ ಇದೆ. ಆ್ಯಕ್ಚುಲಿ ಸೈನ್ಸ್ ಇದೆ, ಆಮೇಲೆ ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಫನ್ ಇದೆ. ಇಟ್ಸ್ ಲೈಕ್ ಓವರ್ಆಲ್ ಕಂಪ್ಲೀಟ್ ಪ್ಯಾಕೇಜ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸಿನಿಮಾ ಬಗ್ಗೆ ನಾನು ಫುಲ್ ನರ್ವಸ್ ಆಗಿದ್ದೀನಿ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಕೇಳ್ಕೊಳ್ತಾ ಇದ್ದೀನಿ, ಯಾರೆಲ್ಲ ಸಿನಿಮಾ ನೋಡಿಲ್ಲ ತಾವು ದಯವಿಟ್ಟು ಥಿಯೇಟರ್ಗೆ ಬಂದು ಅಘೋರಾ ಸಿನಿಮಾನ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.